ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಶಿವರಾಜ್ ಕೆರ್ಪಟೆ. ಒಂದು ಒಳ್ಳೆ ಚಿತ್ರ ಮಾಡಿದಾಗ ಅದ್ರ ಬಗ್ಗೆ ಪ್ರೀತಿಯಿಂದ ಏನನ್ನಿಸ್ತು ಅಂತ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ನೇಹಿತರ ತಂಡ ಬರುತ್ತೆ ಅಂತಂದರೆ ನಮಗೂ ಖುಷಿ. ಸೊ ಅಂಥ ಒಂದು ತಂಡ ಇವತ್ತು ನನ್ನ ಜೊತೆಗಿದ್ದಾರೆ ಸರ್ರು. ನಮ್ಮ ಧನು ಸರ್ ಆಗಿರ್ಬೋದು, ನಮ್ಮ ರಾಜ್ ಬಹದ್ದೂರ್ ಸರ್ ಆಗಿರ್ಬೋದು, ಮತ್ತು ನಾಯಕ ನಟರು ವಿಶ್ವನಾಥ್ ಸರ್ ಆಗಿರ್ಬೋದು. ಸರ್, ಇಷ್ಟು ಜನ ಬಂದು ಪ್ರೀತಿಯಿಂದ ಒಂದು ಸಿನಿಮಾದ ತುಣುಕನ್ನು ತೋರಿಸಿದ್ದಾರೆ. ಸೊ ಅದೇ ಹುಲಿ ಬೇಟೆ. ಈಗ ತಾನೇ ಅದರ ಟೀಸರು ಹಾಡುಗಳು ಎಲ್ಲನೂ ನಾನು ನೋಡಿದೆ. ಆದರೆ ಒಂದು ಹಾಡು ನೋಡಿದೆ, ಇನ್ನೊಂದು ಹಾಡು ತೋರ್ಸಕ್ಕೆ ಬಂದರು ಬೇಡ ಸಾ, ನಾನು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನೋಡ್ತೀನಿ, ನಾನು ನೋಡಿದಾಗ ವ್ಯೂಸ್ ಆಗುತ್ತೆ, ಅದಕ್ಕೆ ಬೇಡ, ಎಲ್ಲನೂ ನಾನು ಇಲ್ಲೇ ನೋಡಲ್ಲ ಅಂತ ಹೇಳಿದೆ. ನಿಜವಾಗಲೂ ಆ ಲೊಕೇಶನ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಮತ್ತು ವಿಶ್ವನಾಥ್ ಸರ್ ಆ್ಯಕ್ಟಿಂಗ್ ಆಗಿರ್ಬೋದು, ಮೊದಲನೇ ಸಲ ಅಂತ ಅನ್ನಿಸ್ತಾ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಈ ಸಿನಿಮಾನ ಬೆಳ್ಳಿ ತೆರೆ ಮೇಲೆ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ನೀವು ಬಂದು ಇಡೀ ತಂಡನ ಸಿನಿಮಾನ ಥಿಯೇಟ್ರಲ್ಲಿ ನೋಡೋ ಮುಖಾಂತರನೇ ಹರಸಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಮತ್ತು ನಮ್ಮ ಧನುಭಾಯ್ ಅವರ ಕ್ಯಾಮ್ರಾ ವರ್ಕು, ನಾವು ಕೆಲಸ ಮಾಡಿದ್ದೀವಿ ಈಗ ಒಟ್ಟಿಗೆ, ಅದು ಯಾವ ಸಿನಿಮಾ ಅಂತ ಮುಂದೆ ಕೇಳ್ತೀವಿ. ಸೊ ಅವರ ಒಂದು ಕ್ಯಾಮ್ರಾ ವರ್ಕ್ ಇರುವಂಥ ಸಿನಿಮಾ. ಸೊ ನಿರ್ದೇಶಕರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ, ನಿರ್ಮಾಪಕರಿಗೆ ಹಾಗೆ ನಾಯಕ ನಟರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾ ಇನ್ನು 10 ಸಿನಿಮಾ ಮಾಡುವಷ್ಟು ಒಂದು ಸಂಪಾದನೆ ಮಾಡಲಿ, ನಿರ್ಮಾಪಕರಿಗೆ ಅಷ್ಟು ದುಡ್ಡು ಹೋಗಲಿ ಅಂತ ಹೇಳ್ಬಿಟ್ಟು ಅದೇವ್ರ ಹತ್ರ ಕೇಳ್ಕೊತೀನಿ. ಇಡೀ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್.